ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರವರ ಕಚೇರಿ ಅರಣ್ಯ ಭವನ 18ನೇ ರಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು, ಇಲ್ಲಿಂದ ಏನಪ್ಪಾ ಅಂದ್ರೆ ಒಂದು ಅಧಿಸೂಚನೆ ಪ್ರಕಟವಾಗಿದೆ, ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ದಿನಾಂಕ 15/10/2022 ಏನಪ್ಪಾ ಅಂದ್ರೆ ಈ ಅಧಿಸೂಚನೆ ಬಂದಿದೆ. 2022-23 ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮೀಸಲಿಟ್ಟ ವಲಯ ಅರಣ್ಯ ಅಧಿಕಾರಿ ವೃಂದದ ನೇರ ನೇಮಕಾತಿ ಒಟ್ಟು 10 ಹುದ್ದೆಗಳು. ಸೊ ನೋಡ್ರಿ, 2022-23 ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮೀಸಲಿಟ್ಟ ವಲಯ ಅರಣ್ಯ ಅಧಿಕಾರಿ ವೃಂದದ ನೇರ ನೇಮಕಾತಿ ಒಟ್ಟು ಎಷ್ಟಿದಾವೆ ಅಂದ್ರೆ 10 ಹುದ್ದೆಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 2021 ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕರ್ನಾಟಕ ಅರಣ್ಯ ಇಲಾಖೆ ಸೇವೆಗಳು ನಿಯಮಾವಳಿ 2018 ಮತ್ತು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ನಿಯಮಾವಳಿ 2013 ಅರಣ್ಯ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಖಾಲಿ ಇರುವ 10 ವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಆದೇಶ 2013 ಖಂಡಿಕೆ ಅರ್ಥ ವಿವರಣೆ ಅಡಿಯಲ್ಲಿ ವರ್ಗೀಕರಿಸಲು ಅರ್ಹರಿರುವ ಅಭ್ಯರ್ಥಿಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲು ಬಿಎಸ್ಸಿ ಅರಣ್ಯಶಾಸ್ತ್ರ, ಬಿಎಸ್ಸಿ ವಿಜ್ಞಾನ, ನಿಗದಿತ ಇಂಜಿನಿಯರಿಂಗ್ ಪದವೀಧರರು ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ನಿಗದಿತ ಇಂಜಿನಿಯರಿಂಗ್ ಪದವೀಧರರಿಂದ ಅರ್ಜಿಗಳನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೇಮಕಾತಿ ವಿಧಾನ ಯಾವತ್ತಿದೆ ಅಂದ್ರೆ, ಈ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ, ಪಠ್ಯಕ್ರಮ, ಅರ್ಜಿ ಪ್ರಕ್ರಿಯೆ ಸಂಬಂಧಿಸಿದ ಇತರ ಮಾಹಿತಿಗಳನ್ನು ಕರ್ನಾಟಕ ಅರಣ್ಯ ಇಲಾಖಾ ವೆಬ್ಸೈಟ್ https://aranya.gov.in/ ದ ಮುಖಪುಟದ ಕೆಳಭಾಗದಲ್ಲಿರುವ ನೇಮಕಾತಿ ಶೀರ್ಷಿಕೆಯಡಿಯಲ್ಲಿ ಪ್ರಕಟಿಸಲಾಗುವುದು. ಅರ್ಜಿ ಸಲ್ಲಿಸುವ ಇಚ್ಛಿಸುವ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಸದರಿ ಆನ್ಲೈನ್ ವ್ಯವಸ್ಥೆ ಮೂಲಕ ಮಾತ್ರ ಸಲ್ಲಿಸತಕ್ಕದ್ದು. ಸದರಿ ವ್ಯವಸ್ಥೆಯನ್ನು ಹೊರತುಪಡಿಸಿ ಇತರ ಯಾವುದೇ ವಿಧದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿ ಅಧಿಸೂಚಿಸಿದ ಈ ಸೂಚನೆ ಹಾಗೂ ಷರತ್ತುಗಳನ್ನು ಕೂಲಂಕುಷವಾಗಿ ಓದಿ ಸಮರ್ಪಕವಾಗಿ ಅರ್ಥೈಸಿಕೊಂಡು ತಮಗೆ ಅನ್ವಯವಾಗುವ ವಿವರಗಳನ್ನು ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡತಕ್ಕದ್ದು. ಅಭ್ಯರ್ಥಿಗಳು ಭರ್ತಿ ಮಾಡಿದ ಆನ್ಲೈನ್ ಅರ್ಜಿಯ ಪ್ರತಿಯನ್ನು ಮುದ್ರಿಸಿ ಮಾಹಿತಿಗಾಗಿ ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಆನ್ಲೈನ್ ಅರ್ಜಿಯ ಪ್ರತಿಯನ್ನು ಅಂಚೆ ಮುಖಾಂತರ ಅಥವಾ ಮುದ್ದಾಮಾಗಿ ಇಲಾಖೆಗೆ ಸಲ್ಲಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ನೋಡ್ರಿ, ಆನ್ಲೈನ್ ಅರ್ಜಿಯನ್ನೇನಪ್ಪ ಅಂದ್ರೆ ನೀವು ಪ್ರತಿಯನ್ನೇನು ತೆಗೆದಿಟ್ಕೊಂಡಿರ್ತಿರಲ್ಲ ಅದನ್ನ ನಿಮ್ಮ ಹತ್ರನೇ ಇಟ್ಕೋಬೇಕು. ಅದನ್ನೇನಂದ್ರೆ ಅಂಚೆ ಮುಖಾಂತರ ಅಥವಾ ನೀವು ಖುದ್ದಾಗಿ ಏನಪ್ಪ ಸಲ್ಲಿಸುವ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಜನ್ಮ ದಿನಾಂಕ ದೃಢೀಕರಿಸುವ ಪ್ರಮಾಣ ಪತ್ರ, ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆಯ ಪ್ರಮಾಣ ಪತ್ರಗಳು ಹಾಗೂ ನಿಗದಿತ ಜಾತಿ, ಪ್ರವರ್ಗ, ಗ್ರಾಮೀಣ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತ, ಸೈನಿಕ ಸೇವೆ ಇತ್ಯಾದಿ ದೃಢೀಕರಣ ಪ್ರಮಾಣ ಪತ್ರಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ಅಪ್ಲೋಡ್ ಮಾಡತಕ್ಕದ್ದು. ಅಭ್ಯರ್ಥಿಯು ಯಾವ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ವೇಳೆ ಅಪ್ಲೋಡ್ ಮಾಡಿರುತ್ತಾರೋ ಅದೇ ಪ್ರಮಾಣ ಪತ್ರಗಳನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲಾ ಹಂತಗಳಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಇದನ್ನು ಯಾವ ಹಂತದಲ್ಲೂ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವ್ದಪ್ಪ ಅಂದ್ರೆ 20/10/2022. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19/11/2022 ಸಂಜೆ 5:30. ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 23/11/2022. ಜೊತೆಗೆ ನೋಡ್ರಿ, ಅರ್ಜಿ ಶುಲ್ಕವನ್ನು ಈ ಕೆಳಗಿನಂತೆ ಪಾವತಿಸಬಹುದು ಅಂತ ಹೇಳ್ತಿದ್ದಾರೆ. ಸಾಮಾನ್ಯ ಅರ್ಹತೆ, ಪ್ರವರ್ಗ 2A 2B ಪ್ರವರ್ಗಗಳಿಗೆ ಸೇರಿದಂತ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕ 200 ರೂಪಾಯಿ ಮತ್ತೆ ಸೇವಾ ಶುಲ್ಕ 20 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ ನೋಡ್ರಿ ಅರ್ಜಿ ಶುಲ್ಕ 100 ರೂಪಾಯಿ ಇರುತ್ತೆ, ಸೇವಾ ಶುಲ್ಕ 20 ರೂಪಾಯಿ ಇರುತ್ತೆ. ಅಂದ್ರೆ ನೀವು 120 ರೂಪಾಯಿನ ಪೇ ಮಾಡಬೇಕು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಪ್ರವರ್ಗ 2A 2B 3A 3 ಸೇರಿದ ಅಭ್ಯರ್ಥಿಗಳು 220 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಇಲಾಖಾ ವೆಬ್ಸೈಟ್ನಿಂದ ಮುದ್ರಿತ ಅರ್ಜಿ ಶುಲ್ಕದ ಚಲನ್ ಪ್ರತಿಯನ್ನು ತೆಗೆದುಕೊಂಡು ಇ ಪಾವತಿ ಸೌಲಭ್ಯವಿರುವ ಅಂಚೆ ಕಚೇರಿಯ ಸದರಿ ಪ್ರತಿಯನ್ನು ಹಾಜರಿಪಡಿಸಿ ಪ್ರವರ್ಗವಾರು ನಿಗದಿ ಅರ್ಜಿ ಶುಲ್ಕವನ್ನು ಮತ್ತು ಸೇವಾ ಶುಲ್ಕವನ್ನು ಅಂಚೆ ಕಚೇರಿಯ ಮೇಲೆ ತಿಳಿಸಿರುವಂತೆ ನಿಗದಿತ ದಿನೆಯ ಸಮಯದೊಳಗೆ ಕಡ್ಡಾಯವಾಗಿ ಪಾವತಿಸತಕ್ಕದ್ದು. ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಇಲಾಖೆ ನಡೆಸುವ ಇತರ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಶುಲ್ಕವನ್ನು ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಸೊ ನೋಡ್ರಿ, ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಮೇಲೆ ಏನಪ್ಪಾ ಅಂದ್ರೆ ಇಲಾಖೆಯಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಮುದ್ರಿತ ಸೈಟ್ನಿಂದ ಏನಪ್ಪಾ ಅಂದ್ರೆ ಒಂದು ಚಲನ ಬರುತ್ತೆ. ಆ ಚಲನ ಏನಪ್ಪಾ ಅಂದ್ರೆ ಇ ಪಾವತಿ ಸೌಲಭ್ಯ ಇರುವ ಅಂಚೆ ಕಚೇರಿಯಲ್ಲಿ ನೀವು ತಗೊಂಡೋಗಿ ಆ ಸದರಿ ಚಲನನ್ನ ಹಾಜರುಪಡಿಸಬೇಕು. ಆಮೇಲೆ ನಿಗದಿತ ಅರ್ಜಿ ಶುಲ್ಕ ಮತ್ತೆ ಸೇವಾ ಶುಲ್ಕವನ್ನು ಏನಪ್ಪಾ ಅಂದ್ರೆ ಅಂಚೆ ಕಚೇರಿ ಮೇಲೆ ತಿಳಿಸಿರುವಂತೆ
ನಿಗದಿತ ದಿನಾಂಕದೊಳಗೆ ಅಂದ್ರೆ 23/11/2022 ಏನಿವೆಪ್ಪ ಅಂದ್ರೆ ಈ ಅರ್ಜಿ ಶುಲ್ಕವನ್ನ ಕಡ್ಡಾಯವಾಗಿ ಪಾವತಿಸಬೇಕಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ ಅರ್ಜಿ ಶುಲ್ಕವನ್ನ ಪಾವತಿಸಲಿಲ್ಲ ಅಂದ್ರೆ ನಿಮ್ಮ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಕಡ್ಡಾಯವಾಗಿ ಅರ್ಜಿ ಸಲ್ಲತಕ್ಕದ್ದು. ಇದನ್ನು ಹೊರತುಪಡಿಸಿ ನೇರವಾಗಿ ಕೊರಿಯರ್, ನೋಂದಾಯಿತ ಅಂಚೆ, ಸಾಧಾರಣ ಅಂಚೆ, ಇಮೇಲ್, ಮುದ್ದಾಮ್ ಇತ್ಯಾದಿ ಯಾವುದೇ ಇತರೆ ವಿಧಾನಗಳ ಮುಖಾಂತರ ಕಳುಹಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಇದಕ್ಕೆ ಅಭ್ಯರ್ಥಿಗಳೇ ನೇರ ಜವಾಬ್ದಾರಿ ಆಗಿರುತ್ತಾರೆ. ಅಂದ್ರೆ ಇದನ್ನೇನಾದ್ರೂ ಮಾಡಿದ್ರೆ ನೇರ ನೀವೇ ಹೊಣೆಗಾರರಾಗಿರ್ತೀರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ವೇತನ ಶ್ರೇಣಿ ಎಷ್ಟಿದೆ ಅಪ್ಪ ಅಂದ್ರೆ 40,900 ರೂಪಾಯಿಂದ 78,200 ರೂಪಾಯಿ ಇದೆ. ಹುದ್ದೆಗಳ ವರ್ಗೀಕರಣ ನೋಡೋದಾದ್ರೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರಿಗೆ 5 ಹುದ್ದೆಗಳಿದ್ರೆ ಬಿಎಸ್ಸಿ ವಿಜ್ಞಾನ ನಿಗದಿತ ಇಂಜಿನಿಯರಿಂಗ್ ಪದವೀಧರಿಗೆ 5 ಹುದ್ದೆಗಳಿವೆ. ಸೊ ನೋಡ್ರಿ ಇಲ್ಲಿ ನಾವು ಏನಪ್ಪಾ ಅಂದ್ರೆ ಜಾತಿವಾರು ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 2, ಪರಿಶಿಷ್ಟ ಜಾತಿಗೆ 1, ಆಮೇಲೆ ಪ್ರವರ್ಗ 2A 2, ಇಟ್ ಒಟ್ಟು 5 ಹುದ್ದೆಗಳಿವೆ. ಇದು ಯಾವ್ದ್ರ ಮೇಲಪ್ಪ ಅಂದ್ರೆ ಅರಣ್ಯ ಶಾಸ್ತ್ರದ ಮೇಲೆ 5 ಹುದ್ದೆಗಳಿದ್ರೆ, ಬಿಎಸ್ಸಿ ವಿಜ್ಞಾನಿ ವಲಯದಲ್ಲಿ ನೋಡ್ರಿ ಸಾಮಾನ್ಯ ಅರ್ಹತೆಗೆ 3 ಇದ್ರೆ ಪ್ರವರ್ಗ 2A 1, ಪ್ರವರ್ಗ 2B 1 ಹುದ್ದೆಗಳು ಮೀಸಲಾಗಿ ಇಟ್ಟಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ವಿದ್ಯಾರ್ಹತೆ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಭ್ಯರ್ಥಿಯು ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು, ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗರಿಷ್ಠ ಅಂಕಗಳಿಗೆ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆದು ಎಲ್ಲಾ ವಾರ್ಷಿಕ ಅಥವಾ ಸೆಮಿಸ್ಟರ್ ಪರೀಕ್ಷೆಗಳನ್ನು ಒಳಗೊಂಡಂತೆ ತೇರ್ಗಡೆ ಆಗಿರಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನೇನು ಅರ್ಹತೆ ಇದೆಯಪ್ಪ ಅಂದ್ರೆ ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಅರಣ್ಯಶಾಸ್ತ್ರ ವಿಷಯದಲ್ಲಿ ಪದವೀಧರರಾಗಿರ್ಬೇಕಂತ ಹೇಳ್ತಿದ್ದಾರೆ, ಅಥವಾ ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಈ ಕೆಳಕಂಡ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಒಳಗೊಂಡಂತೆ ಬಿಎಸ್ಸಿ ಪದವೀಧರಾಗಿರ್ಬೇಕಂತ ಹೇಳ್ತಿದ್ದಾರೆ. ಯಾವ್ದಪ್ಪ ಅಂದ್ರೆ ಕೃಷಿ, ಅರಣ್ಯಶಾಸ್ತ್ರ, ತೋಟಗಾರಿಕೆ, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನಾ ವಿಜ್ಞಾನ, ಮೀನುಗಾರಿಕೆ, ವನ್ಯಜೀವಿ, ಪರಿಸರ ವಿಜ್ಞಾನ, ರಸಾಯನಶಾಸ್ತ್ರ, ಭೂವಿಜ್ಞಾನ, ಗಣಿತಶಾಸ್ತ್ರ, ಭೌತಶಾಸ್ತ್ರ, ಸಸ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪ್ರಾಣಿಶಾಸ್ತ್ರ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಇವರೆಲ್ಲ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ ಅಥವಾ ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಈ ಕೆಳಕಂಡ ಇಂಜಿನಿಯರಿಂಗ್ ಮತ್ತೆ ಟೆಕ್ನಾಲಜಿ ಪದವೀಧರಾಗಿದ್ರು ಎಲಿಜಿಬಲ್ ಆಗ್ತಾರೆ. ಯಾವ್ದಪ್ಪ ಅಂದ್ರೆ ಕೃಷಿ, ಕೆಮಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಿದ್ದಾರೆ. ವಯೋಮಿತಿ ನೋಡ್ರಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1977/6 ಒಳಗೊಂಡಿರುವಂತೆ ಯಾವುದೇ ವಿಷಯದ ಹೊರತಾಗಿಯೂ ಅಭ್ಯರ್ಥಿಗಳು ಅಧಿಸೂಚನೆ ಹೊರಡಿಸಿದ ದಿನಾಂಕಕ್ಕೆ ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರಬೇಕು. ಸೊ ನೋಡ್ರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 28 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 33 ವರ್ಷ, ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 31 ವರ್ಷಗಳು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡ್ರಿ ನೀವು ಸಶಸ್ತ್ರ ಪೇಡೆಗಳಲ್ಲಿ ಎಷ್ಟು ಸೇವೆಯನ್ನ ಸಲ್ಲಿಸಿರ್ತಾರಲ್ಲ ಅದ್ರ ತಕ್ಕಂಗೆ ಏನಪ್ಪಾ ಅಂದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರೆ. ಸೊ ನೋಡ್ರಿ ನೇಮಕಾತಿ ವಿಧಾನ ಯಾವ್ದಿದೆಯಪ್ಪ ಅಂದ್ರೆ ಸೊ ನೇಮಕಾತಿ ವಿಧಾನ ಈ ತರನಾಗಿದೆ. ಸದರಿ ಹುದ್ದೆಗಳನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ 28/2/2022 ಅರಣ್ಯ ಇಲಾಖೆ ಸೇವೆಗಳು ನಿಯಮಾವಳಿ 2018 ಮತ್ತು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ನಿಯಮಾವಳಿ 2013ರಂತೆ ದೈಹಿಕ ತಾಳ್ವಿಕೆ, ದೈಹಿಕ ಕಾರ್ಯ ಸಮರ್ಥತೆ ಮತ್ತು ವೈದ್ಯಕೀಯ ಪರೀಕ್ಷೆಗಳ ದೈಹಿಕ ಮಾನದಂಡಗಳನ್ನು ಪೂರೈಸಿದ ಹೊರತು ಅಂತ ಅಭ್ಯರ್ಥಿಗಳು ನೇಮಕಾತಿ ಅರ್ಹನಾಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವೀಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ನೋಡೋದಾದ್ರೆ ಫಸ್ಟ್ ನೋಡ್ರಿ ವಸ್ತುನಿಷ್ಠ ಸ್ಪರ್ಧಾತ್ಮಕ ಪರೀಕ್ಷೆ ವಿವರ ಈ ತರನಾಗಿದೆ. ಫಸ್ಟ್ ಏನಪ್ಪ ಅಂದ್ರೆ ಪತ್ರಿಕೆ 1ನಲ್ಲಿ ನಿಮಗೆ ಸಾಮಾನ್ಯ ಜ್ಞಾನ ಮತ್ತೆ ಆಪ್ಟಿಟ್ಯೂಡ್ ಪರೀಕ್ಷೆ ಇರುತ್ತೆ 150 ಅಂಕಗಳಿಗೆ. ಪತ್ರಿಕೆ 2ರಲ್ಲಿ ಐಚ್ಛಿಕ ವಿಷಯ ನಿಗದಿತಪಡಿಸಿದ ಯಾವ್ದಾದ್ರೂ ಒಂದು, ಒಟ್ಟು 150 ಅಂಕಗಳಿರುತ್ತೆ. ಸೊ ನೋಡ್ರಿ ಪತ್ರಿಕೆ 1ರಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಮತ್ತೆ ಆಪ್ಟಿಟ್ಯೂಡ್, ಇದಕ್ಕೆ ನಿಮಗೆ 2.5 ಗಂಟೆ ಟೈಮ್ ಅನ್ನ ಕೊಡ್ತಾರೆ. ಪತ್ರಿಕೆ 2ಅಲ್ಲಿ ಏನೇನಿರುತ್ತಪ್ಪ ಅಂದ್ರೆ ಇದು 2.5 ಗಂಟೆ ಸಮಯ ಇರುತ್ತೆ. ಐಚ್ಛಿಕ ವಿಷಯಗಳು ನೋಡ್ರಿ ಅರಣ್ಯಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಗಣಿತಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಕೃಷಿ, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಕೃಷಿ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್, ಭೂ ವಿಜ್ಞಾನ, ಸಂಖ್ಯಾಶಾಸ್ತ್ರ, ತೋಟಗಾರಿಕೆ, ಪರಿಸರ ವಿಜ್ಞಾನ, ಮೀನುಗಾರಿಕೆ, ವನ್ಯಜೀವಿ, ಪಶು ವೈದ್ಯಕೀಯ ಮತ್ತೆ ಪಶು ಸಂಗೋಪನಾ ವಿಜ್ಞಾನ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಮೇಲೆ ತಿಳಿಸಿರುವ ಐಚ್ಛಿಕ ವಿಷಯಗಳ ಪೈಕಿ ಅಭ್ಯರ್ಥಿಯು ಬಯಸುವ ಯಾವ್ದಾದ್ರೂ ಒಂದು ಐಚ್ಛಿಕ ವಿಷಯಗಳನ್ನು ಲಿಖಿತ ಪರೀಕ್ಷೆಗೆ ಆಯ್ಕೆ ಮಾಡಿಕೊಳ್ಳುವುದು. ಅಂದ್ರೆ ಪೇಪರ್ 2ಗೆ ನೀವು ಯಾವ್ದಾದ್ರೂ ಆಯ್ಕೆ ಮಾಡ್ಕೋಬೇಕು. ಲಿಖಿತ ಪರೀಕ್ಷೆಗೆ ಆಯ್ಕೆ ಮಾಡಿಕೊಂಡ ಐಚ್ಛಿಕ ವಿಷಯವನ್ನು ಆನ್ಲೈನ್ ಅಲ್ಲಿ ನಮೂದಿಸಬೇಕು. ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತವೆ. ಅಭ್ಯರ್ಥಿಗಳು ಇಲಾಖೆ ನಡೆಸುವ ಎಲ್ಲಾ ಲಿಖಿತ ಪರೀಕ್ಷೆಗಳಿಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಯಾವುದೋ ಒಂದು ಪರೀಕ್ಷೆಗೆ ಗೈರಾಜರು
ಹಾಜರಾದರು, ಯಾವುದೋ ಒಂದು ಪರೀಕ್ಷೆಗೆ ಗೈರು ಹಾಜರಾದರೂ ಉಳಿದ ಪತ್ರಿಕೆಯಲ್ಲಿ ಪಡೆದ ಅಂಕಗಳನ್ನು ಪ್ರಕಟಿಸಲಾಗುವುದಿಲ್ಲ. ಹಾಗೂ ಉಳಿದ ಪತ್ರಿಕೆಗಳಲ್ಲಿ ಎಷ್ಟೇ ಅಂಕಗಳನ್ನು ಗಳಿಸಿದರೂ ಸಹ ಅಂಥ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಸಂಖ್ಯೆ ಹಾಗೂ ಕೋಡ್ ಬರೆಯದಿದ್ದಲ್ಲಿ ಅಂತ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮೇಳೆ ತಿಳಿಸಿರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಈ ಕೆಳಕಂಡ ಸೂಚಿಸಿದ ಕನಿಷ್ಠ ಅಂಕಗಳನ್ನು ಪಡೆದುಕೊಳ್ಳಬೇಕಾಗಿರುತ್ತದೆ. ಅಂತ ಅಭ್ಯರ್ಥಿಗಳು ಮಾತ್ರ ಮುಂದಿನ ನೇಮಕಾತಿ ಪತ್ರಿಕೆ ಪ್ರಕ್ರಿಯೆಗಳಿಗೆ ಪರಿಗಣಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೀವೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ರೆ 300 ಅಂಕಗಳಲ್ಲಿ ನೀವೇನಪ್ಪ ಅಂದ್ರೆ 105 ಅಂಕಗಳನ್ನ ತಗೋಬೇಕು. ಇತರೆ ವರ್ಗಗಳಾಗಿದ್ರೆ ನೀವು 300 ಅಂಕಗಳಲ್ಲಿ ಏನಪ್ಪ ಅಂದ್ರೆ 120 ಅಂಕಗಳನ್ನ ಪಡೆದುಕೊಳ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪತ್ರಿಕೆ 1 ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಮತ್ತೆ ಆಪ್ಟಿಟ್ಯೂಡ್ ಇದ್ರೆ, ಪತ್ರಿಕೆ 2 ಒಂದು ಐಚ್ಛಿಕ ವಿಷಯ ಇರುತ್ತೆ, ಅದನ್ನ ನಾವು ಈಗ ಡಿಸ್ಕಷನ್ ಮಾಡಿದೀವಿ. ಇದಾದ್ಮೇಲೆ ನೋಡ್ರಿ, ದೈಹಿಕ ತಾಳ್ವಿಕ ಪರೀಕ್ಷೆ. ಸೊ ಇದೇನಪ್ಪ ಅಂದ್ರೆ ದೈಹಿಕ ತಾಳ್ವಿಕ ಪರೀಕ್ಷೆ ಅಂದ್ರೆ ನಿಮ್ದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತೇಳಿ. ಸೊ ನೋಡ್ರಿ, ನೀವು ಪುರುಷ ಅಭ್ಯರ್ಥಿಗಳಾಗಿದ್ರೆ 1600 meter ಓಟವನ್ನು ಏನಪ್ಪಾಂದ್ರೆ 7 ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಮಹಿಳಾ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ 1000 meter ಓಟವನ್ನು ಏನಪ್ಪ ಅಂದ್ರೆ 6 ಪೂರ್ಣಗೊಳಿಸಬೇಕು ಅಂತ ಹೇಳ್ತಿದ್ದಾರೆ. ದೈಹಿಕ ತಾಳ್ವಿಕ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಕೈಬಿಡಲಾಗುವುದು. ದೈಹಿಕ ತಾಳ್ವಿಕ ಪರೀಕ್ಷೆಯಲ್ಲಿ ಅರ್ಹರಾಗುವ ಅಭ್ಯರ್ಥಿಗಳನ್ನು ಮಾತ್ರ ಮುಂದಿನ ಹಂತದ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಗೆ ಪರಿಗಣಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ದೈಹಿಕ ಕಾರ್ಯಸಮರ್ಥತೆ ಪರೀಕ್ಷೆ ಈ ತರನಾಗಿದೆ. ಇಲ್ಲಿ ಪುರುಷ ಅಭ್ಯರ್ಥಿಗಳು ಫಸ್ಟ್ ಡಿಸ್ಕಸ್ ಮಾಡೋಣ. 100 meter ಜಿಗಿತವನ್ನು ಏನಪ್ಪ ಅಂದ್ರೆ 15 ಮುಗಿಸಬೇಕು. 100 meter ಓಟವನ್ನ 15 ಅಲ್ಲಿ ಮುಗಿಸಬೇಕು. ಎತ್ತರ ಜಿಗಿತವನ್ನು ಏನಪ್ಪ ಅಂದ್ರೆ 1.2 meter ಕಡಿಮೆ ಇಲ್ಲದಂತೆ ಜಿಗಿಬೇಕು. ಉದ್ದ ಜಿಗಿತವನ್ನ 3.8 meter ಕಡಿಮೆ ಇಲ್ಲದಂತೆ ಜಿಗಿಬೇಕು. ಶಾರ್ಟ್ ಪುಟ್ ನೋಡ್ರಿ, 16 LB ಅನ್ನ ಒಗಿತಿದ್ರೆ 5.6 meters ವರೆಗೆ ಕಮ್ಮಿ ಇಲ್ಲದಂತೆ ಒಗಿಬೇಕು. 800 meter ಓಟವನ್ನು ಏನಪ್ಪ ಅಂದ್ರೆ 2:50 ಗಳಿಗೆ ಕಮ್ಮಿ ಇಲ್ಲದಂತೆ ಓಡಬೇಕು. ಅದೇ ನೀವು ಏನಾದ್ರೂ ಮಾಜಿ ಸೈನಿಕ ಮತ್ತೆ ಮಹಿಳಾ ಅಭ್ಯರ್ಥಿಗಳಾಗಿದ್ರೆ 100 meter ಓಟವನ್ನು ಏನಪ್ಪ ಅಂದ್ರೆ 18.5 ಗಳಲ್ಲಿ ಓಡಬೇಕು. ಎತ್ತರ ಜಿಗಿಸ ಏನಪ್ಪ ಅಂದ್ರೆ 0.9 meter ಕಡಿಮೆ ಇಲ್ಲದಂತೆ ನೀವು ಜಿಗಿಯಬೇಕಾಗುತ್ತೆ. ಉದ್ದ ಜಿಗಿತ ನೋಡ್ರಿ, 2.5 meter ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ. ಮಹಿಳೆಯರಿಗೆ ನೋಡ್ರಿ, ಶಾರ್ಟ್ ಪುಟ್ ಅಲ್ಲಿ ಏನಪ್ಪ ಅಂದ್ರೆ 8 LB ಅನ್ನೋ ಒಂದು ಶಾರ್ಟ್ ಪುಟ್ ಅನ್ನ ಕೊಡ್ತಾರೆ. ಇದನ್ನೇನಪ್ಪ ಅಂದ್ರೆ 3.76 meter ಕಡಿಮೆ ಇಲ್ಲದಂತೆ ಎಸೆಯಬೇಕಾಗುತ್ತೆ. ಆಮೇಲೆ 200 meter ಓಟವನ್ನು 40 ಗಳಲ್ಲಿ ಪೂರೈಸಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಶಾರೀರಿಕ ಮಾನದಂಡಗಳನ್ನು ನೋಡೋದಾದ್ರೆ ಪುರುಷರಿಗೆ ಎತ್ತರ ಕನಿಷ್ಠ 163 cm ಇರುತ್ತೆ. ಎದೆ ಸುತ್ತಳತೆ ಕನಿಷ್ಠ 73 cm ಇರುತ್ತೆ. ಎದೆಯ ಕನಿಷ್ಠ ಹಿಗ್ಗುವಿಕೆ ನೋಡ್ರಿ 5 cm ಇರುತ್ತೆ. ಮಹಿಳೆಯರದ್ದು ನೋಡ್ರಿ, ಎತ್ತರ 150 cm ಇರುತ್ತೆ. ಕನಿಷ್ಠ ತೂಕ 40 kg ಇರುತ್ತೆ ಅಂತ, ಈಗ 40 kg ಇರಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನಿಮ್ಗೆ ಬೇರೆ ಬೇರೆ ಶ್ರವಣ ಶಕ್ತಿ ಪರೀಕ್ಷೆ ಮತ್ತೆ ಕಣ್ಣಿನ ಬಣ್ಣ ದೃಷ್ಟಿ ಪರೀಕ್ಷೆ ಈ ತರದ ಪರೀಕ್ಷೆಗಳನ್ನ ತೆಗೆದುಕೊಳ್ತಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ರೇಂಜ್ ಫಾರೆಸ್ಟ್ ಆಫೀಸರ್ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡಬಹುದು. ಇದೇ ತರನಾಗ ಏನಪ್ಪ ಅಂದ್ರೆ ನಾಳೆ ಇನ್ನೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋದ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.